ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕೋಲಾರದಲ್ಲಿರೋ ಅಂತರ್ಗಂಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಯಾವುದು ಹತ್ರ ಸ್ವಲ್ಪ ಬೆಂಗಳೂರಿಂದ ಹೋಗೋದಕ್ಕೆ ನೋಡ್ಕೊಂಬರೋದಕ್ಕೆ ಒಂದು 50-60 kilometers ಅಂದರೆ ಅಂತರ್ಗಂಗೆ ಕೂಡ ಇದರಲ್ಲೊಂದು, ಹಾಗೂ ಮತ್ತು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೂ ಕೂಡ ಹೊರಡ್ತಾ ಇದ್ದೀವಿ. ನಾವು ಫಸ್ಟ್ ಅಂತರ್ಗಂಗೆ ತೋರಿಸ್ತೀನಿ, ಅದಾದ ನಂತರ ಕೋಟಿಲಿಂಗೇಶ್ವರ ತೋರಿಸ್ತಾ ಇದ್ದೀವಿ. ಬನ್ನಿ ಹೋಗೋಣ ನಾವೆಲ್ಲ. ನೋಡಿ ಫ್ರೆಂಡ್ಸ್, ಯಾವುದೇ ರೈಡ್ ಆಗಲಿ ಡ್ರೈವ್ ಆಗಲಿ ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಇಂಥ ಒಂದು ಬ್ಯೂಟಿಫುಲ್ ವೆದರ್ ಸಿಗುತ್ತೆ ನಿಮಗೆ ಡ್ರೈವ್ ಆಗಲಿ ರೈಡ್ ಮಾಡೋವಾಗ. ನಿಜವಾಗ್ಲೂ ನಾವು ಬೈಕಲ್ಲೇನಾದರೂ ಬಂದಿದ್ರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ರಿ. ಕಾರಲ್ಲಿ ಬಂದಿರೋ ಕಾರಣ ಸ್ವಲ್ಪ ಸೇಫ್ಟಿ ಇದೆ, ಯಾಕಂದರೆ ಮಿಡಿಲ್ ರೋಡಲ್ಲಿ ರೈನ್ ಬೇರೆ ಬಂತು, ಕಾರಲ್ಲಿ ಬಂದಿದ್ದ ಕಾರಣ ಅದರಿಂದ ಒಂದು ಸೇಫ್ ಆದ್ರಿ. ಬಟ್ ನಿಜವಾಗ್ಲೂ ಬೈಕರ್ಸ್ ಮಾತ್ರ ತುಂಬ ಎಂಜಾಯ್ ಮಾಡಿ ರೈಡ್ ಮಾಡ್ತಾ ಇದ್ದಾರೆ. ಇದು ಬಂದು ರಿಪಬ್ಲಿಕ್ ಡೇ ದಿನ ನಾವು ಡ್ರೈವ್ ಮಾಡ್ತಾ ಇರೋದು. ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು, ಸಾರಿ. ಈ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ಈ ನಿಮ್ಮ ಕನ್ನಡ ವ್ಲಾಗರ್ನ ಬೆಳೆಸಿ. ರಿಪಬ್ಲಿಕ್ ಡೇ ಹಾಗೂ ಮತ್ತು ಇಂಡಿಪೆಂಡೆನ್ಸ್ ಡೇ ಆ ಥರ ಒಳ್ಳೊಳ್ಳೆ ರೈಡ್ಸ್ ಮಾಡ್ತಾ ಇರ್ತಾರೆ ನೋಡಿ. ಈ ಥರ ಒಳ್ಳೆ ಗ್ರೂಪ್ ಇದೆ, ಕೋಲಾರ ರೋಡ್ ಸೈಡ್ ಬಂದು ಈ ಗ್ರೂಪು, ಆಮೇಲೆ ದೇವನಹಳ್ಳಿ ರೋಡ್ ಸೈಡ್ ಅಲ್ಲೊಂಥರ ಗ್ರೂಪ್ ಇರ್ತಾರೆ. ತುಂಬ ಜನ ಒಳ್ಳೆ ಗ್ರೂಪಲ್ಲಿ ಹೋಗ್ತಾ ಇದ್ರೆ ಒಂಥರ ಕ್ರೇಜಿ ಆಗಿರುತ್ತೆ ನೋಡೋದಕ್ಕೆ ನೋಡಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಡೈರೆಕ್ಟ್ ಟೆಂಪಲ್ ಹತ್ರ ಬಂದಿದ್ದೀರಿ, ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ. ಇಲ್ಲಿಂದ ನಾವು ವಾಕು ಮತ್ತು ಟ್ರಕ್ಕಿಂಗ್ ಎರಡು ಸ್ಟಾರ್ಟ್ ಆಗುತ್ತೆ. ಬಟ್ ನಿಮಗೆ ತುಂಬ ಈಸಿಯಾಗಿದೆ, ನೀವು ಸ್ಲಿಪ್ಪರ್ಸ್ ಶೂಸ್ ಏನಾದರೂ ಹಾಕ್ಕೊಂಡು ಹತ್ಬೋದು ಮೆಟ್ಲು. ಅದಾದ ನಂತರ ದೇವಸ್ಥಾನದ ಹತ್ರ ಮಾತ್ರ ನೀವು ಸ್ಲಿಪ್ಪರ್ಸ್ನ ಬಿಟ್ಟು ದೇವರ ದರ್ಶನ ಮಾಡಿ ತಿರುಗಾ ಅದಾದಮೇಲೆ ನಿಮ್ಮ ಟಫೆಸ್ಟ್ ಟ್ರಕ್ಕಿಂಗ್ ಇದೆ. ಆ ಜಾಗ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಬಟ್ ಇಲ್ಲಿ ಮಾತ್ರ ಏಜ್ ಆಗಿರೋರು ಕೂಡ ಆರಾಮಾಗಿ ರೆಸ್ಟ್ ತೊಗೊಂಡು ಹೋಗ್ಬೋದು ಅಂತ ಒಂದು ಜಾಗ. ವೀಕೆಂಡ್ಸಲ್ಲಿ ನಿಮ್ಮ ಪೇರೆಂಟ್ಸ್ ಯಾರಾದರೂ ಕರ್ಕೊಂಬನ್ನಿ, ಆರಾಮಾಗಿ ನೀವು ಬರ್ಬೋದು ಇಲ್ಲಿ ಕರ್ಕೊಂಡವ್ರನ್ನ. ಕೋತಿಗಳ ಕಾಟ ಮಾತ್ರ ತುಂಬಾ ಇದೆ, ಸಣ್ಣ ಸಣ್ಣ ಅಂಗಡಿಗಳಿದೆ, ಏನು ತೊಂದರೆ ಇಲ್ಲ ನಿಮಗೆ. ನೀರು ಬಾಟಲ್ಸ್ಗೆಲ್ಲ ಇಲ್ಲೇ ಸಿಗುತ್ತೆ, ನೀರು ತಂದಿಲ್ಲ ಅಂದರೂ ಏನು ತೊಂದರೆ ಇಲ್ಲ. ಯಾಕಂದರೆ ಬ್ಯಾಗ್ಸಲ್ಲಿ ಹಾಕೊಂಬಂದರೆ ಸ್ವಲ್ಪ ಕೋತಿಗಳ ಕಾಟ ಜಾಸ್ತಿ ಇರೋ ಒಂದು ಕಾರಣಕ್ಕೆ ಇಲ್ಲೇ ತೊಗೊಂಡು ಕುಡಿಯೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ ಆರಾಮಾಗಿ ವಾಕ್ ಮಾಡ್ಕೊಂಬರೋದು. ಕೋತಿಗಳಿಗಂತಲೇ ತುಂಬ ಜನ ಮೂಟೆ ಮೂಟೆ ತೊಗೊಂಬಂದು ಕಡಲೆಪುರಿ ಎಲ್ಲ ಕೊಡ್ತಾ ಇದ್ದಾರೆ. ದೇವಸ್ಥಾನ ರೀಚ್ ಆದರೆ ತುಂಬಾ ಬಿಸಿಲು, ಬರೋವಾಗ ಹೇಗಿತ್ತು ವೆದರ್ ಅದರ ಡೆಡ್ ಅಪೋಸಿಟ್ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿ. ಇದೇ ಬಂದು ಅಂತರ್ಗಂಗೆ ಒಂದು ನೀರು ಬರ್ತಾ ಇರೋ ಜಾಗ ಇದು. ಇಲ್ಲಿ ಶಿವಗಂಗೆಯಲ್ಲಿ ಒರಳ್ಕಲ್ ತೀರ್ಥ ಹಾಗೂ ಈ ಜಾಗದಲ್ಲಿ ಈ ಥರ ಇಲ್ಲಿ ಬಂದು ನೀರು ಬರುತ್ತೆ. ತೋರಿಸ್ತೀನಿ ನೋಡಿ ಕ್ಲೀನಾಗಿ. ಕೆಳಗಡೆ ಬಂದು ನೀರು ಹಿಡಿದು ಈ ರೈಟ್ ಸೈಡ್ ಬಂದು ದೇವಸ್ಥಾನ ಕೂಡ ಇದೆ, ಇಲ್ಲಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ.
ದೇವಸ್ಥಾನದೆಲ್ಲ ದರ್ಶನ ಮುಗೀತು, ಇನ್ನು ಸೆಕೆಂಡ್ ರೌಂಡ್ ಟ್ರಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಫಸ್ಟ್ ಹತ್ತಿದ್ದು ಬಂದು ಏನು ತೊಂದರೆ ಇಲ್ಲ, ಆದರೆ ಇಲ್ಲಿ ಹತ್ತದಿದೆ ನೋಡಿ ತುಂಬಾ ಕಷ್ಟ ಇದೆ. ಇರೋದನ್ನು ಹೇಳ್ತಿದ್ದೀನಿ ಫ್ರ್ಯಾಂಕ್ಲಿ, ದೊಡ್ಡವ್ರು ಮಾತ್ರ ಅಂದರೆ ಏಜ್ ಆದವ್ರು ಮಾತ್ರ ತುಂಬ ಹತ್ತದ ಕಷ್ಟ ಇದೆ. ಬಟ್ ಫ್ರೆಂಡ್ಸ್ ಎಲ್ಲ ಹೋದ್ರೆ ಅಂದರೆ ಎಂಜಾಯ್ ಮಾಡ್ಕೊಂಡು ಮುಗಿಸ್ಕೊಂಡು ಆರಾಮಾಗಿ ಬರ್ಬೋದು. ಬಟ್ ನಾವು ಕೋಟಿಲಿಂಗೇಶ್ವರಾಗಿ ಹೋಗಬೇಕು, ಆ ಒಂದು ಕಾರಣಕ್ಕೆ ಅರ್ಧದಲ್ಲೇ ಹೋಗಿ ವಾಪಸ್ ಬರ್ತಾ ಇದ್ದೀರಿ. ಕೋಟಿಲಿಂಗೇಶ್ವರ ಬಂದು ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಿಲ್ಲ. ಕಾರಣ ಏನಂದರೆ ನನ್ನ ಪ್ರೀವಿಯಸ್ ವಿಡಿಯೋ ಕೂಡ ಇದೆ, ಅಂದರೆ ಲೇಟೆಸ್ಟ್ ಒಂದು 2 ಇಯರ್ಸ್ ಬ್ಯಾಕ್ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಕೋಟಿಲಿಂಗೇಶ್ವರ ಟೋಟಲಿ ಕವರ್ ಮಾಡಿದ್ದೀನಿ, ಅದನ್ನು ನೋಡಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ ಆ ಲಿಂಕು.